ವೀಕ್ಷಕರೇ, ದಿನೇಶ್ ಕಾರ್ತಿಕ್ ಈ ಒಂದು ಹೆಸರು ಕ್ರಿಕೆಟ್ ನೋಡುವ ಪ್ರತಿಯೊಬ್ಬರಿಗೂ ಚಿರಪರಿಚಿತವಾದಂತಹ ಹೆಸರು. ದಿನೇಶ್ ರನ್ನ ಪ್ರೀತಿಯಿಂದ ಅಭಿಮಾನಿಗಳು ಡೇಕ್ ಅಂತಾನೆ ಕರೀತಾರೆ. ಇನ್ನೇನು ಇವರ ಕರಿಯರ್ ಮುಗದೆ ಹೋಯಿತು ಎಂಬ ಹೊತ್ತಿಗೆ ಇವರು ಇತ್ತೀಚೆಗೆ ರೋಚಕವಾದ ಕಂಬ್ಯಾಕ್ ಅನ್ನ ಕೊಟ್ಟರು. ದಿನೇಶ್ರ ವಜನ್ ಮುಗದೆ ಹೋಯಿತು, ಇನ್ನು ಇವರು ರಿಜೆಕ್ಟೆಡ್ ಪ್ಲೇಯರ್ ಅಂತ ಆಡ್ಕೊಂಡವ್ರ ಮುಂದೆ ದಿನೇಶ್ ಕ್ರಿಕೆಟ್ ಮಾತ್ರವಲ್ಲದೆ ತಮ್ಮ ನಿಜ ಬದುಕಲ್ಲೂ ಕೂಡ ಅದ್ಭುತ ಕಂಬ್ಯಾಕ್ ಅನ್ನ ನೀಡಿದವರು. ವೀಕ್ಷಕರೇ, ಇವ್ರ ಬದುಕಲ್ಲಿ ನಡೆದಂತಹ ಆ ಒಂದು ಚೀಟಿಂಗ್ ಅವರ ಬದುಕಿನ ಮಹತ್ತರವಾದಂತಹ ಒಂದು ಘಟ್ಟ. ವೀಕ್ಷಕರೇ, ಅವತ್ತು ದಿನೇಶ್ ಎದುರಿಸಿದ್ದು ಒಂದು ದುಸ್ಸಾಧ್ಯ ಪರಿಸ್ಥಿತಿಯನ್ನ. ಇಷ್ಟಕ್ಕೂ ದಿನೇಶ್ ಎದುರಿಸಿದಂತಹ ಆ ಪರಿಸ್ಥಿತಿಯಾದರೂ ಏನು, ಅವರಿಗೆ ಆದ ವಂಚನೆ ಏನು, ಅವರಿಗೆ ವಂಚಿಸಿದ್ದು ಯಾರು, ಅದನ್ನು ಅವರು ದಾಟಿ ಬಂದ ಬಗೆ ಹೇಗೆ, ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ರಿಂದ ನಾವೆಲ್ಲ ಕಲಿಯಬಹುದಾದಂತಹ ಪಾಠ ಏನು, ಈ ರೀತಿ ಮುಂತಾದ ಸ್ಫೂರ್ತಿದಾಯಕ ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೂಲಂಕುಷವಾಗಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಈ ದಿನೇಶ್ ಕಾರ್ತಿಕ್ರವರ ಮೊದಲ ಪತ್ನಿಯ ಹೆಸರು ನಿಖಿತಾ ವಂಜೀರಾ. ದಿನೇಶ್ ಹಾಗೂ ನಿಖಿತಾ ಈ ಇಬ್ಬರ ತಂದೆಯರು ಕೂಡ ಪರಸ್ಪರ ಆತ್ಮೀಯ ಸ್ನೇಹಿತರಾಗಿದ್ದವರೇ. ಆದ್ರಿಂದಲೇ ದಿನೇಶ್ ಹಾಗೂ ನಿಖಿತಾ ಇಬ್ಬರು ಕೂಡ ಬಾಲ್ಯದಿಂದಲೇ ಅತ್ಯುತ್ತಮ ಸ್ನೇಹಿತರಾಗಿದ್ದವರು. ಚಿಕ್ಕಂದಿನಿಂದಲೂ ಕೂಡ ಅವರಿಬ್ಬರಿಗೂ ಪರಿಚಯ ಇದ್ದಿದ್ರಿಂದ ಇವರಿಗೆ ಮದುವೆ ಮಾಡಿಸಿದರೆ ಮುಂದೆ ಪರಸ್ಪರ ಚೆನ್ನಾಗಿನೇ ಹೊಂದ್ಕೊಂಡು ಹೋಗ್ತಾರೆ ಅಂತ ತೀರ್ಮಾನ ಮಾಡಿದಂತಹ ಆ ಎರಡು ಕುಟುಂಬದ ಹಿರಿಯರು ತಮ್ಮ ಮಕ್ಕಳು ಮದುವೆ ಏಜ್ಗೆ ಬರ್ತಿದ್ದ ಹಾಗೆ ಅವರಿಗೆ ಮದುವೆಯನ್ನ ಮಾಡಿದ್ರು. ವೀಕ್ಷಕರೇ, ಈ ದಿನೇಶ್ 2007ರಲ್ಲಿ ನಿಖಿತಾರನ್ನ ಮದುವೆಯಾದಾಗ ಅವರಿಗೆ ಕೇವಲ 21 ವರ್ಷ ವಯಸ್ಸು. ಸರಿ, ಮದುವೆಯನ್ನು ಆಯಿತು. ಮದುವೆಯಾದ 5 ವರ್ಷಗಳವರೆಗೂ ಎಲ್ಲವೂ ಕೂಡ ಸುಗಮವಾಗಿನೇ ಇತ್ತು. ಆದರೆ ಆ ಬಳಿಕ ಈ ನಿಖಿತಾಗೆ ಯಾಕೋ ದಿನೇಶ್ರ ಮೇಲಿದ್ದಂಥ ಆಸಕ್ತಿ ಕರಗ್ತಾ ಬಂತು. ಆಕೆಗೆ ತನ್ನ ಮೇಲೆ ಆಸಕ್ತಿ ಇಲ್ಲ ಎಂಬ ಸಂಗತಿ ಈ ದಿನೇಶ್ಗೂ ಅರ್ಥವಾಗಿತ್ತಾದರೂ ಅದು ಯಾಕೆ ಎಂಬ ರೀಸನ್ ಮಾತ್ರ ಅವರಿಗೆ ಗೊತ್ತಿರಲಿಲ್ಲ. ಆದರೆ ಸತ್ಯ ಅನ್ನೋದು ಬೆಂಕಿ ಇದ್ದ ಹಾಗೆ ಅದು ಎಂದಾದರೂ ಒಂದಿನ ಹೊಗೆಯಾಡಲೇಬೇಕು. ವೀಕ್ಷಕರೇ, ಅದು 2012ರ ಇಸ್ವಿ. ಆಗ ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವೆ ವಿಜಯ್ ಹಜಾರೆ ಟ್ರೋಫಿಯ ಪಂದ್ಯ ನಡೀತಾ ಇತ್ತು. ಆಗ್ಲೇ ನೋಡಿ, ದಿನೇಶ್ಗೆ ಆ ಒಂದು ಭಯಂಕರದ ಸತ್ಯದ ಅರಿವಾಗಿತ್ತು. ಅದೇನು ಅಂದ್ರೆ, ಈ ನಿಖಿತಾಗೆ ತನ್ನ ಸಹೋದ್ಯೋಗಿಯಾದಂತಹ ಇನ್ನೋರ್ವ ಕ್ರಿಕೆಟರ್ ಆದಂತಹ ಮುರಳಿ ವಿಜಯರವರ ಮೇಲೆ ಮೋಹವಿದೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಇದು ಬರೀ ಮೋಹ ಅಲ್ಲ, ಅದೊಂದು ಅಫೇರ್. ಅದು ಬಹು ಹಿಂದಿನಿಂದಲೂ ಇರುವಂತಹ ಅಫೇರ್ ಎಂಬ ಸತ್ಯ ದಿನೇಶ್ಗೆ ತಿಳಿದುಹೋಯ್ತು. ವಿಜಯ್ ಕೂಡ ಬೇರೆಯವನಲ್ಲ, ಆತನು ಕೂಡ ದಿನೇಶ್ರ ಬಹುಕಾಲದ ಮಿತ್ರನೇ ಆಗಿದ್ದ. ಮಿತ್ರನ ಜೊತೆಯಲ್ಲಿಯೇ ತನ್ನ ಪತ್ನಿ ಅಫೇರ್ ಬೆಳೆಸ್ಕೊಂಡು ತನಗೆ ಇಷ್ಟು ದಿವಸಗಳ ಕಾಲ ವಂಚನೆ ಮಾಡಿದ್ದು ದಿನೇಶ್ಗೆ ಆ ಕ್ಷಣವೇ ಅರ್ಥವಾಗಿ ಹೋಯಿತು. ಚೀಟಿಂಗ್ ಎಂಥ ಒಂದು ಅನುಭವ ಅಂದ್ರೆ, ಯಾರೋ ಗುರುತು ಪರಿಚಯ ಇಲ್ಲದವರು ನಮ್ಗದನ್ನ ಮಾಡಿದ್ರೆ ನಮ್ಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ತಾಳಿ ಕಟ್ಟಿದ ಹೆಂಡತಿನೇ ವಂಚಿಸಿದ್ರೆ, ನನ್ನ ಪ್ರಾಣ ಸ್ನೇಹಿತ ಅಂದ್ಕೊಂಡವನೇ ಬೆನ್ನಿಗೆ ಚೂರಿಯನ್ನ ಹಾಕಿದ್ರೆ, ಇದರಲ್ಲಿ ಯಾವುದೇ ಒಂದು ನಡೆದರೂ ಕೂಡ ಎದೆ ಒಡೆದು ಹೋಗುತ್ತೆ. ಹೀಗಿದ್ರೂ ಕೂಡ ಆ ದಿನೇಶ್ಗೆ ಪಾಪ ಈ ಎರಡೂ ವಿಧದ ವಂಚನೆಗಳು ಮೇಲಿಂದ ಮೇಲೆ ಆಗಿದ್ವು. ಆಗ ಅವನ ಮನಸ್ಥಿತಿ ಹೇಗಿರಬಹುದು ಅಂತ ಸುಮ್ಮನೆ ಊಹೆ ಮಾಡಿ ನೋಡಿ. ಇಂಥ ಪರಿಸ್ಥಿತಿಯಲ್ಲಿ ಯಾರೇ ಸಿಲುಕಿದ್ರು ಒಂದು ಆತ್ಮಹತ್ಯೆ ಮಾಡ್ಕೊಳ್ತಿದ್ರು, ಇಲ್ಲಾಂದ್ರೆ ವಂಚಿಸಿದವ್ರನ್ನ ಸಾಯಿಸೋದಕ್ಕೆ ಮುಂದಾಗ್ತಾ ಇದ್ರು. ಆದರೆ ದಿನೇಶ್ ಹಾಗೆ ಯಾವೊಂದು ಬಗೆಯ ಅತಿರೇಕವನ್ನು ಕೂಡ ಮಾಡಲಿಲ್ಲ. ಅವರು ಆ ಸಂಕಷ್ಟದ ಸಮಯದಲ್ಲಿ ಆದಷ್ಟು ಮೆಚೂರ್ ರೀತಿಯಲ್ಲಿ ವರ್ತನೆ ಮಾಡಿ 2012ರಲ್ಲಿ ತನ್ನ ಪತ್ನಿ ನಿಖಿತಾಗೆ ಡಿವೋರ್ಸ್ ಅನ್ನ ಕೊಟ್ರು. ಇಲ್ಲಿ ಒಂದು ವಿಶೇಷ ಸಂಗತಿ ಏನು ಅಂದ್ರೆ, ಡಿವೋರ್ಸ್ ಸಮಯದಲ್ಲಿ ನಿಖಿತಾ ಪ್ರೆಗ್ನೆಂಟ್ ಆಗಿದ್ರು. ದಿನೇಶ್ರಿಂದ ದೂರಾಗಿ ಮುರಳಿ ವಿಜಯರನ್ನ ಮದುವೆಯಾಗಿ ನಿಖಿತಾಗೆ ಮುರಳಿಯಿಂದ 3 ಜನ ಮಕ್ಕಳು ಕೂಡ ಜನಿಸಿದ್ರು. ಹಾಗೂ ಅವರಿಬ್ರು ಕೂಡ ಈಗ ಸಂತೋಷದಿಂದನೇ ಜೀವಿಸ್ತಿದ್ದಾರೆ. ಆದರೆ ಆ ಸಮಯದಲ್ಲಿ ದಿನೇಶ್ ಅವರ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಒಂದ್ ಕಡೆ ತಾನು ತನ್ನವರಿಂದ ನಂಬಿಕೊಂಡಿದ್ದವರಿಂದನೇ ವಂಚನೆ, ಹಾಗೂ ಇನ್ನೊಂದ್ ಕಡೆ ಭಾರತೀಯ ತಂಡಕ್ಕೆ ಅವರು ಸೇರಲು ಕೂಡ ಆಗದಂತಹ ಪರಿಸ್ಥಿತಿ. ಅವರಿನ್ನೇನು ತಂಡದಲ್ಲಿ ಪ್ರಮುಖ ಆಟಗಾರರಾಗಿ ನಿರೂಪಿಸುವ ಕಾಲಘಟ್ಟದಲ್ಲಿನೇ ಅವ್ರ ಬದುಕಲ್ಲಿ ಇಷ್ಟೆಲ್ಲ ಏರುಪೇರು ಜರುಗಿತ್ತು. ಒಂದು ಸುರಂಗದಲ್ಲಿ ಅದರ ಸುತ್ತಲೂ ಕತ್ತಲಿದ್ರೂ ಕೂಡ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣ ಬೆಳಕಿನ ರಂಧ್ರ ಇರುತ್ತೆ. ಅದನ್ನೇ ಅನುಸರಿಸಿ ಗುರಿ ಮುಟ್ಟುವಂತೆ ದಿನೇಶ್ ತಮ್ಮ ಮನೋವಿಶ್ವಾಸವೊಂದನ್ನೇ ನೆಚ್ಚಿಕೊಂಡು ಹೆಜ್ಜೆ ಇಡ್ತಾ ಇದ್ದಂತಹ ಕಾಲಘಟ್ಟದಲ್ಲಿ ಅವರ ಉತ್ಸಾಹ ಭಂಗವಾಗುವಂತಹ ಘಟನೆಯೊಂದು ಜರುಗಿತ್ತು. ವೀಕ್ಷಕರೇ, ಅದು 2015ರ ಇಸ್ವಿ. ಆಗ ದಿನೇಶ್ ಹಾಗೂ ಮುರಳಿ ವಿಜಯ್ ಇಬ್ರು ಕೂಡ ಇಂಡಿಯನ್ ಟೆಸ್ಟ್ ಮ್ಯಾಚ್ ಒಂದಕ್ಕೆ ಒಟ್ಟಿಗೆ ಆಯ್ಕೆಯಾಗಿದ್ರು. ವಂಚನೆ ಮಾಡಿದಂತಹ ಆಪ್ತ ಮಿತ್ರನನ್ನ ಒಂದೇ ಸ್ಟೇಡಿಯಂನಲ್ಲಿ ಇರುವಂತಹ ಆ ಒಂದು ಫೀಲಿಂಗ್ ಎಂತಹುದು ಅಂತ ಸುಮ್ಮನೆ ಊಹೆ ಮಾಡ್ಕೊಳ್ಳಿ. ವಿಧಿ ದಿನೇಶ್ ಬದುಕಲ್ಲಿ ಆಟವಾಡಿತ್ತು. ಆದ್ರೆ ಯಾರಿಗೂ ಕೂಡ ಈ ವಿಧಿ 100ಕ್ಕೆ 100ರಷ್ಟು ದ್ರೋಹವನ್ನ ಎಸಗುವುದಿಲ್ಲ ಅನ್ನೋದಕ್ಕೆ ಉದಾಹರಣೆನೆ ಈ ದಿನೇಶ್ ಬಾಳಲ್ಲಿ ಮತ್ತೆ ಚಿಗುರಿದ ಅವರ ಲವ್ ಲೈಫ್. ಹೌದು, ಅವರಿಗೆ ಈಗ ಒಬ್ಬ ಹೊಸ ಗೆಳತಿ ಸಿಕ್ಕಿದ್ರು. ಆಕೆ ಹೆಸರೇ ದೀಪಿಕಾ ಪಲ್ಲಿಕಲ್. ಟೆನ್ನಿಸ್ನಲ್ಲಿ ಹೆಸರು ಮಾಡಿದಂತಹ ಈಕೆಗೆ ದಿನೇಶ್ರ ಮೇಲೆ ಒಲವುಂಟಾಗಿತ್ತು.
ದಿನೇಶ್ ಅಂದ್ರೆ ಯಾರು ಅಂತ ತಿಳಿದಿದ್ದಂಥ ದೀಪಿಕಾಗೆ ಕ್ರಿಕೆಟ್ ಆಟದ ಮೇಲೇನು ಅಂತ ಹೇಳಿಕೊಳ್ಳುವಂತಹ ಅಭಿಮಾನ ಇರಲಿಲ್ಲ. ಕಾರಣ ಈ ಕ್ರಿಕೆಟ್ನಿಂದಾಗಿ ನಮ್ಮ ದೇಶದಲ್ಲಿ ಇತರೆ ಯಾವ ಕ್ರೀಡೆಗಳು ಕೂಡ ಮುನ್ನೆಲೆಗೆ ಬರೋದಕ್ಕೆ ಸಾಧ್ಯವಾಗ್ತಿಲ್ಲ ಎಂಬುದು ಟೆನ್ನಿಸ್ ಪ್ಲೇಯರ್ ಆದಂತಹ ದೀಪಿಕಾಗೂ ಕೂಡ ಗೊತ್ತಿತ್ತು. ಈ ಇಬ್ಬರ ಫೀಲ್ಡ್ಗಳು ಕೂಡ ಭಿನ್ನ. ಈ ದೀಪಿಕಾ ದಿನೇಶ್ ಅವರ ಆ ಕಾಮ್ ವ್ಯಕ್ತಿತ್ವಕ್ಕೆ ಮನಸೋತಿದ್ರು. ಈ ಇಬ್ಬರು ಕೂಡ ಆರಂಭದಲ್ಲಿ ಒಬ್ಬರೇ ಕೋಚರ ಕೆಳಗೆ ಟ್ರೈನಿಂಗ್ ಅನ್ನು ಪಡೆದವರೇ. ಏನೇ ಬರಲಿ, ಅತ್ಯಂತ ಸಮಚಿತ್ತದಿಂದ ಬಹುಕಾಮಾಗಿ ನಿಭಾಯಿಸುವಂತಹ ದಿನೇಶ್ ಶಾಂತ ಸ್ವಭಾವ ಆಕೆಗೆ ಹಿಡಿಸಿತ್ತು. 2013ರ ಫೆಬ್ರವರಿಯಲ್ಲಿ ಯಾವುದೋ ಟೆನ್ನಿಸ್ ಟೂರ್ನಿಮೆಂಟ್ಗೆ ಆಡೋದಕ್ಕೆ ಟ್ರೈನಿಂಗ್ ಅಂತ ದೀಪಿಕಾ ಲಂಡನ್ಗೆ ಬಂದಿದ್ರು. ಆಗ ಅವರನ್ನ ಕಾಣೋದಕ್ಕೆ ದಿನೇಶ್ ಅಲ್ಲಿಗೆ ಬರ್ತಾರೆ. ಆಗಲೇ ನೋಡಿ, ದೀಪಿಕಾ ದಿನೇಶ್ಗೆ ಫಿದಾ ಆಗಿದ್ದು. ಈ ಸಮಯದಲ್ಲಿ ದಿನೇಶ್ ಭಾರತದ ಪರವಾಗಿ ಲಂಡನ್ನಲ್ಲಿ ಡೊಮೆಸ್ಟಿಕ್ ಪಂದ್ಯವಾದಂತಹ ಚಾಂಪಿಯನ್ಸ್ ಟ್ರೋಫಿಗಾಗಿ ಆಡೋದಕ್ಕೆ ಅಲ್ಲಿಗೆ ಬಂದಿದ್ರು. ಈ ಟ್ರೋಫಿಯಲ್ಲಿ ಭಾರತ ಗೆಲುವನ್ನು ಕೂಡ ಸಾಧಿಸಿತ್ತು. 2013ರಲ್ಲಿ ಮೊದಲಿಗೆ ದೀಪಿಕಾರನ್ನ ಅಲ್ಲಿ ಕಂಡವರೇ ದಿನೇಶ್ ತಮ್ಮ ಪ್ರೇಮ ನಿವೇದನೆಯನ್ನ ಪ್ರಪೋಸ್ ಮಾಡಿದ್ರು. ಆಗ ಕೊಂಚ ಕೂಡ ನಿಧಾನ ಮಾಡದಂತಹ ದೀಪಿಕಾ ದಿನೇಶ್ ಆಹ್ವಾನವನ್ನ ಒಪ್ಪಿ ಹೂ ಅಂತ ಹೇಳಿದ್ರು. 2013ರಲ್ಲಿ ಅವರಿಬ್ಬರಿಗೂ ಕೂಡ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಕೂಡ ಆಗುತ್ತೆ. ಹಾಗೂ 2014ರಲ್ಲಿ ಆಗಬೇಕಿದ್ದಂತಹ ಮದುವೆ 2015ರ ಆಗಸ್ಟ್ ತಿಂಗಳಲ್ಲಿ ಭವ್ಯವಾಗಿ ನೆರವೇರುತ್ತೆ. ನಂತರ 2021ರಲ್ಲಿ ಅವರಿಗೆ ಅವಳಿ ಗಂಡು ಮಕ್ಕಳು ಕೂಡ ಜನಿಸ್ತಾರೆ. ಅವ್ರ ಹೆಸರು ಕಬೀರ್ ಪಲ್ಲಿಕಲ್ ಕಾರ್ತಿಕ್ ಹಾಗೂ ಜಿಯಾನ್ ಪಲ್ಲಿಕಲ್ ಕಾರ್ತಿಕ್. ಇವ್ರ ಮದುವೆ ಕ್ರೈಸ್ತ ಮತ ಹಾಗೂ ಹಿಂದೂ ಮತ ಈ ಎರಡು ಸಂಪ್ರದಾಯಗಳ ರೀತಿನೇ ನೆರವೇರುತ್ತೆ. ಮಕ್ಕಳಾದ್ಮೇಲೂ ಕೂಡ ದೀಪಿಕಾ ತಮ್ಮ ವೃತ್ತಿ ಹಾಗೂ ಕರಿಯರ್ ಅನ್ನು ಕೊನೆಗೊಳಿಸದೆ ರೀ ಎಂಟ್ರಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಸ್ಕ್ವಾಶ್ ಡಬಲ್ಸ್ ಪಂದ್ಯಾವಳಿಯಲ್ಲಿ ಅವರು ಟ್ರೋಫಿ ಕೂಡ ಗೆಲ್ತಾರೆ. ಇನ್ನು ಇತ್ತ ದಿನೇಶ್ ಕೂಡ ಇದೇ ವರ್ಷದ ಐಪಿಎಲ್ನಲ್ಲಿ ಯಾವ ರೀತಿ ಫಿನಿಕ್ಸ್ ಪಕ್ಷಿ ಹಾಗೆ ಪುಟಿದೆದ್ದು ಅದ್ಭುತ ಪರ್ಫಾರ್ಮೆನ್ಸ್ ಅನ್ನು ಕೊಟ್ರು ಅಂತ ನಿಮಗೂ ಕೂಡ ಗೊತ್ತು. ಈಗ ಈ ದಿನೇಶ್ ಕಾರ್ತಿಕ್ ಭಾರತೀಯ ತಂಡದ ಪ್ರಮುಖ ಆಟಗಾರರಾಗಿ ಗುರುತಿಸಿಕೊಂಡಿದ್ದಾರೆ. ಪತ್ನಿ ಹಾಗೂ ಆಪ್ತ ಸ್ನೇಹಿತ ಇಬ್ರು ಕೂಡ ಮಾಡಿದ ದ್ರೋಹವನ್ನ ದಾಟಿ ಅವರು ಮುಂದೆ ಬಂದದ್ದೇ ದೊಡ್ಡ ವಿಷಯ. ವೀಕ್ಷಕರೇ, ಪರ್ಸನಲ್ ಹಾಗೂ ಪ್ರೊಫೆಷನಲ್ ಎರಡು ಕರಿಯರ್ಗಳು ಕೂಡ ನೆಲ ಕಚ್ಚಿದಾಗ ತಾಳ್ಮೆ ಹಾಗೂ ವಿವೇಕವನ್ನ ಕಳೆದುಕೊಳ್ಳದೆ ಎರಡನ್ನೂ ಕೂಡ ಏಕಕಾಲಕ್ಕೆ ಮೇಲೆ ಹಿಡಿದು ಎತ್ತಿದ್ದು ಅವರಲ್ಲಿದ್ದ ಹೋಪ್ ಅಥವಾ ಅದಮ್ಯ ಭರವಸೆಗೊಂದು ಸೂಕ್ತ ಉದಾಹರಣೆ. ಹೀಗಾಗಿ ಇವ್ರ ಕತೆ ಹಾಗೂ ಗೆಲುವಿನಿಂದ ನಾವೆಲ್ಲ ಕಲಿಯಬೇಕಾದದ್ದು ಏನು? ವೀಕ್ಷಕರ ಜೀವನ ಎಂಬುದು ಪ್ರತಿಯೊಬ್ಬರಿಗೂ ಎರಡನೇ ಚಾನ್ಸ್ ಅನ್ನ ಕೊಟ್ಟೆ ಕೊಡುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹೋಪ್ ಅನ್ನ ಕಳ್ಕೋಬಾರದು ಅನ್ನೋದನ್ನ ನೆನಪಲ್ಲಿಟ್ಕೊಂಡ್ರೆ ಸಾಕು, ನಮ್ಮ ಬದುಕು ಬಂಗಾರವಾಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.